ಹಲೋ, ನಮಸ್ಕಾರ. ಹೇಗಿದ್ದೀರ ಎಲ್ಲ? ಆರಾಮ? ಮನೆ ಕಡೆ ಬಾಸ್ ಹೇಗಿದ್ದೀರ ಬಾಸ್? ಮತ್ತೆ ಏನು ನಡೀತಾ ಇದೆ ಲೈಫಲ್ಲಿ? ನಿಂತಿದೆ. ಓಕೆ, ಯಾರೋ ಹೆಚ್ಚಾರ ಕೆಲ್ಸ ಸರಿಯಾಗಿ ತಗ್ಲಾಕೊಂಡಿರಂಗಿದೆ ಅಲ್ವಾ? ಬಿಡಿ, ಅದೆಲ್ಲ ಲೈಫಲ್ಲಿ ಕಾಮನ್ನು. ನನಗೆ ಲೈಫಲ್ಲಿ ಒಂದು ಡೌಟ್ ಇದೆ, ಜಸ್ಟ್ ಕ್ಲಾರಿಫೈ ಮಾಡ್ಕೊಬಿಡ್ತೀನಿ ಬಾಸ್. ನಿಮಗೆ ಡಾಗ್ ಅಂದರೆ ಇಷ್ಟನಾ? ಆರ್ ಯು ಡಾಗ್ ಲವರ್? ನಿಮಗೆ ಡಾಗ್ ಅಂದರೆ ಇಲ್ಲಿ ಯಾರಿಗಾದರೂ ಇಷ್ಟ ಇದೆಯಾ? ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಕೆಲವು ಹುಡುಗಿರು ಐ ಆಮ್ ಅ ಡಾಗ್ ಲವರ್ ಅಂತ ಹೇಳ್ಕೊಂಡು ತಿರುಗ್ತಾರೆ. ಓಕೆ, ಈ ಹುಡುಗರು ಅವರಿಂದ ತಿರುಗಬೇಕು, ಅದನ್ಬಿಟ್ಟು ಐ ಆಮ್ ಆಲ್ಸೋ ಡಾಗ್ ಲವರ್ ಅಂತಾರೆ. ನನಗೆ ಮೇನ್ ಕನ್ಫ್ಯೂಷನ್ ಇರೋದು ಇಲ್ಲಿ. ಬ್ರೋ, ಕರೆಕ್ಟಾಗಿ ಹೇಳು, ನೀ ಡಾಗ್ ಲವರ ಡಾಗಿ ಲವರ? ಅದು ನನಗೆ ಬೇಕಾಗಿರೋದು. ಏ ಕಳ್ಳ, ಡಾಗಿ ಅಂದ ತಕ್ಷಣ ಏನು 32 ಕಾಣಿಸ್ಬಿಡ್ತು. ಹಾಂ, ಹಿಂಗೆ ನೋಡಿ, ಈ ನಿಯತ್ತಾಗಿರೋ ಹುಡುಗರಿಗೆ ಹುಡುಗಿರು ಬೀಳಲ್ಲ. ಇವನೇನಪ್ಪ ಯಾವಾಗಲೂ ಸಿಂಗಲ್ ಬಗ್ಗೆನೇ ಮಾತಾಡ್ತೇನೆ ಅನ್ಕೊಂಡ್ರ, ನಮ್ಮ ಲೈಫು ನಮ್ಮ ಪುರಾಣದ ಬಗ್ಗೆ ನಾವು ಹೇಳ್ಕೋಬೇಕಷ್ಟೇ, ಬೇರೆಯವ್ರು ಯಾರು ಬಂದು ಮಾತಾಡಲ್ಲ. ಸೊ ನನಗೆ ಹುಡುಗಿರು ಯಾರು ಬಿದ್ದಿಲ್ಲ. ಪ್ರಾಬ್ಲಮ್ ಏನಂತ ನನಗೆ ಗೊತ್ತಾಗಲಿಲ್ಲ. ನನಗೆ ರೀಸೆಂಟಾಗಿ ಗೊತ್ತಾಯಿತು. ಹಿಂಗೆ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೆ, ಒಂದು ಹುಡುಗಿ ಮುಂದೆಯಿಂದ ಬಂದು ಹ್ಯಾಂಡ್ಸ್ ಇಲ್ಲಿಗೆ ನಿಲ್ಲಿಸ್ಬಿಟ್ಲು. ನನಗೆ ನಾನು ಸಿಂಗಲ್ ಆಗಿರೋದಕ್ಕೆ ಏನು ಕಾರಣ ಅಂತ ನಾನು ಕೆಳಗೆಲ್ಲ ಹುಡ್ಕಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು, ಈ ಹೊಟ್ಟೆ ಅಂತ. ಏನು ಮಾಡೋಕ್ಕಾಗಲ್ಲ, ಗಂಡಸ್ರಿಗೆ ಸ್ವಲ್ಪ ಏಜ್ ಆದ ತಕ್ಷಣ ಹೊಟ್ಟೆ ಬಂದುಬಿಡುತ್ತೆ. ಈ ಗಂಡು ಮಕ್ಕಳಿಗೆ ಹೊಟ್ಟೆ ಕರಗಿಸೋದು, ಹೆಣ್ಮಕ್ಳಿಗೆ ಹೊಟ್ಟೆ ಬರ್ಸೋದು ತುಂಬ ಕಷ್ಟದ ಕೆಲಸ ಅದು. ಅದನ್ನು ಯಾರು ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಈಗ ಅಂಥ ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲಿಲ್ಲ, ಇದೇ ಹೊಟ್ಟೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಪೋರ್ನ್ ಬ್ಯಾನ್ ಆದಾಗ ಯಾರಿಗಾದರೂ ಏನಾದರೂ ಫೀಲ್ ಆಯ್ತಾ? ಇಲ್ಲ. ಪೋರ್ನ್ ಆದರೆ ಏನು, ಬ್ಯಾನ್ ಆದರೆ ಏನು, ವಿ ಪಿ ಎನ್ ಇದೆ ಅಮ್ಮ, ನಮ್ಮ ಹತ್ರ ವಿ ಪಿ ಎನ್ ಹಾಕೊಂಡು ನೋಡ್ತೀವಿ, ವೆರೈಟಿ ವೆರೈಟಿ ನೋಡ್ತೀವಿ ಅಂತಿದ್ವಿ. ಅದೇ ರೀತಿ ಇಂಡಿಯಾದಲ್ಲಿ ಪೋರ್ನ್ ಬ್ಯಾನ್ ಆದಾಗ ಏನು ಇನ್ಸ್ಟಾಗ್ರಾಮಲ್ಲಿ ಅಡಲ್ಟ್ ಪೇಜಸ್ ಜಾಸ್ತಿ ಆಗೋಯ್ತು, ಅದೇ ರೀತಿ ಇಂಡಿಯಾದಲ್ಲಿ ಟಿಕ್ಟಾಕ್ ಬ್ಯಾನ್ ಆದಾಗ ಈ ರೀಲ್ಸ್ ಅನ್ನೋದು ಹೊಸದು ಬಂತು. ನನಗೆ ಇದುವರೆಗೂ ಅದ್ರಲ್ಲಿ ಲಾಜಿಕ್ ಅರ್ಥ ಆಗಲಿಲ್ಲ. ಈಗ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರೀಲ್ಸ್ ಮಾಡೋರು ರೋಡಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ತಾರೆ, ಹಿಂದ್ಗಡೆ ಜನ ಓಡಾಡ್ತಿರ್ತಾರೆ, ಇವ್ರದ್ದು ಡ್ಯಾನ್ಸು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಸುತ್ತಮುತ್ತ ಜನ ಇರ್ಬೇಕಾದ್ರೆ ಪಬ್ಲಿಕ್ ಟಾಯ್ಲೆಟ್ ರೂಮಿಗೆ ಹೋಗೋಕೆ ನಾಚಿಕೆ ಆಗೋದು. ನನಗೆ ಹೊರಗಡೆ ಹೋಗಿ ಬಂದರು ನನಗೇನೋ ನಾಚಿಕೆ, ಎಲ್ಲ ನನ್ನೇ ನೋಡ್ತಿದ್ದಾರ, ಜಿಪ್ ಹಾಕಿದ್ಯಾ, ಏನಾದರೂ ಕಾಣಿಸ್ತಿದ್ಯಾ, ಆ ರೀತಿ. ಬಟ್ ಇವರೆಲ್ಲ ಯಾಕೆ ಹಂಗೆ ರೋಡಲ್ಲಿ ಏನೋ ಇದು ದೆವ್ವ ಬಂದವ್ರು ಹಂಗೆ ಕುಣಿತಿರ್ತಾರಂತ ನನಗೆ ಗೊತ್ತಾಗಲ್ಲ. ಇನ್ನು ಕೆಲವೊಂದು ವಿಚಿತ್ರ ಅನ್ಸೋದು, ಈ ಅಪ್ಪ ಅಮ್ಮನ ಸೇರಿಸ್ಕೊಂಡು ರೀಲ್ಸ್ ಮಾಡ್ತಾರೆ. ನೋಡಿರ್ಬೇಕು ನೀವು ರೀಸೆಂಟಾಗಿ ಅಪ್ಪ ಅಮ್ಮನ ಜೊತೆ ರೀಲ್ಸ್ ಮಾಡ್ತಾರೆ. ಅದೇ ನಮ್ಮನೇಲಿ ನಾನೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ರೀಲ್ಸ್ ಮಾಡಲ್ಲ, ಟ್ಯಾಗ್ ಟೀಮ್ ಮಾಡ್ಕೊಂಡು ಡಬ್ಲ್ಯೂ ಡಬ್ಲ್ಯೂ ಆಡ್ತಾರೆ. ಅಮ್ಮ ನನಗೆ ಹೊಟ್ಟು ಸುಸ್ತಾದ ತಕ್ಷಣ ಅಪ್ಪ ಪಾಸ್ ಕೊಟ್ಟು ಅವ್ರು ಬಂದರು. ನನಗೆ ಇಲ್ದಂಗೆ ಯಾವ್ಯಾವ ಫಿನಿಷಿಂಗ್ ಬಿದ್ದಿದೆ ಅಂತ ನನಗೆ ಗೊತ್ತಿಲ್ಲ. ರೇಮೇ ಸ್ಟುಡಿಯೋ, ಬಟಿಸ್ಟಾ, ಅಂಡರ್ಟೇಕರ್ನಂತೂ ಕಿಕ್ಕು ಸರಿಯಾಗಿ ಬಿದ್ದಿದೆ. ಸೂಪರ್ ಮ್ಯಾನ್ ಪಂಚ್ ಅವಾಗವಾಗ ಬೀಳ್ತಾ ಇರುತ್ತೆ, ಒಂದೆರಡು ಅಲ್ಲಿ ಉದುರೋಗಿತ್ತು. ಅದು ನಮ್ಮದು ವ್ಯಥೆ, ಅದು ಬಿಡಿ. ಅದಾದಮೇಲೆ ಈ ರೀಲ್ಸಿಂದ ನನಗೊಂದು ಪರ್ಸ್ನಲ್ ಲೈಫಲ್ಲಿ ಆಗಿದ್ದು ನಾನು ಹೇಳ್ತೀನಿ, ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ರೋಡಲ್ಲಿ ಒಂದು ಸತಿ ನನ್ನ ಫ್ರೆಂಡು ಕಾಲ್ ಮಾಡಿದ್ದ, ಮೀಟ್ ಮಾಡೋಣ ಅಂತ ಹೇಳಿದ್ದ. ನಾನೇನು ಮಾಡಿದೆ, ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡೆ, ಕೈ ಕೆರೀತಾಯಿತ್ತು, ಹಿಂಗೆ ಕೆರ್ಕೊಂಡೆ. ಪಕ್ಕದಲ್ಲಿ ಇದನ್ನು ಬಾಯ್ ಬೈ, ಏನು ಬೈ, ಏನು ಇವ್ರ ಹತ್ರ ಸಿಗ್ನೇಚರ್ ಸ್ಟೆಪ್ ಮಾಡಿಬಿಟ್ಟೆ ಬೈ. ಮಗ ಒಂದನೇದು ಅದು ಸಿಗ್ನೇಚರ್ ಸ್ಟೆಪ್ ಅಲ್ಲ, ಕೈ ಕೆರಿತಿತ್ತು, ಕೈ ಕೆರ್ಕೊಂಡೆ. ಎರಡನೇದು ಅದು ಬೈ ಅಲ್ಲ ಬಾಯ್, ನೀನು ಬೈ ಅಂದ್ಬಿಟ್ರೆ ಅಕ್ಕಪಕ್ಕದವ್ರು ನನ್ನನ್ನು ತಪ್ಪು ತಿಳ್ಕೊಳ್ತಾರೆ, ಮುಂದೆ ನನಗೆ ಹೆಣ್ಣು ಕೊಡೋಕ್ಕೆ ಯಾರು ಮುಂದೆ ಬರಲ್ಲ. ಅರ್ಥ ಮಾಡ್ಕೊ. ಅದಾದ್ಮೇಲೆ ಇದಾದ್ಮೇಲೆ ಈಗ ಈ ಪುಷ್ಪದು ಟ್ರೆಂಡಿಂಗ್ ನೋಡಿರ್ಬೇಕಲ್ಲ, ಶ್ರೀವಲ್ಲಿ ಸಾಂಗು. ನನಗೊಂದ್ಸತಿ ಏನಾಗಿತ್ತು ಅಂತೇಳಿದ್ರೆ, ಕಾಲಿಗೆ ಸಗಣಿ ಮೆತ್ತಿತ್ತು, ಹಿಂಗೆ ಎತ್ಕೊಂಡು ಓಡಾಡಂಗಿರಲಿಲ್ಲ, ನಾನು ಹಿಂಗೆ ಹಿಂಗೆ ಸೈಡಿಗೆ ಹೋಗ್ತಿದ್ದೆ. ಹಿಂದ್ಗಡೆಯಿಂದ ಒಬ್ಬ ಬಂದು, ಪುಷ್ಪ ಬಗ್ಗದೇ ಇಲ್ಲ ಅಂದ, ಎಲ್ಲಿತ್ತು ಬಾ ಬಗ್ಸ್ತೀನಿ ಬಾ ಅಂದೆ. ಅವ್ನು ಹೇಳ್ದೆ ಕೇಳ್ದೆ ಓಟ ಅವನು. ನನಗೆ ಇಂಥ ಪೀಸ್ಗಳೆಲ್ಲ ಸಿಕ್ಬಿಡ್ತಾರೆ ಆಯ್ತಾ. ಅದಾದಮೇಲೆ ಈ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇವೆರಡನ್ನು ತಡ್ಕೊಂಡ್ಬಿಟ್ಟೆ ನಾನು ಹೆಂಗಾದರೂ, ಬಟ್ ಇನ್ನೊಂದನ್ನು ನನಗೆ ತಡ್ಕೊಳೋಕ್ಕಾಗಲಿಲ್ಲ. ಏನಂತೇಳಿದರೆ, ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ, ಹಿಂಗೆ ಬಿದ್ದಿದ್ದೀನಿ. ಹಿಂದ್ಗಡೆಯಿಂದ ಒಬ್ಬ ಬಂದು, ಹಾಯ್ ಗರ್ಮಿ ಅಂದ. ಅವನು ಎಷ್ಟು ಜೋಶಲ್ಲಿ ಹೇಳ್ದ ಅಂದರೆ, ನಾನು ಬಿದ್ದಲ್ಲಿ ಸ್ಟೆಪ್ ಮಾಡೋಕೆ ಶುರು ಮಾಡಿದೆ, ಟಿಡಿ ಇಡಿ 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 ಅಂತ. ಬಟ್ ಅವನಿಗೆ ನಾನು ಸಸ್ತಾವಲ್ಲ ನೋರಫತೆ ಈ ಥರ ಕಾಣ್ತಿದ್ದೆ. ಬಟ್ ನನಗೆ ಅವನು ಒಂದು ಆ್ಯಂಗಲಲ್ಲಿ ಈ ಹೀಟಿಗೆ ಎದ್ದಿರೋ ಇಮ್ರಾನ್ ಹಾಷ್ಮಿ ಥರ ಕಾಣ್ತಿದ್ದ. ನಾನು ಎಲ್ಲಾದರೂ ಅಲ್ಲೇ ನಿಂತಿರೋ ನಾನು ನೀನು ಕೆಡ್ಕೊಬಿಡ್ತಾನೆ ಅಂತೇಳಿ ನಾನು ಎಸ್ಕೇಪು ಹೇಳ್ದೆ ಕೇಳ್ದೆ. ಆಮೇಲೆ ಸುಮ್ಮನೆ ಯಾಕೆ ಬೇಕು ಹೇಳಿ, ಗೌರ್ಮೆಂಟ್ ಬೇರೆ ಅಲೋ ಮಾಡಿಬಿಟ್ಟಿದ್ದಾರೆ ಅಂತ ಇದಕ್ಕೆಲ್ಲ. ಬಟ್ ಆದರೂ ನಾವು ಸಿಕ್ಕಾಕೊಳ್ಳಲ್ಲ, ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಆಮೇಲೆ ಇತ್ತೀಚೆಗೆ ನೀವು ಎಲ್ಲರೂ ಬಾದಾಮಿ ತಿಂದಿರ್ಬೋದು, ಬಾದಾಮಿ ತಿಂದಿರ್ಬೋದು, ಆ ಬಾದಾಮ ಅಲ್ಲ ರೀಲ್ಸಲ್ಲಿ ಬಾದಾಮು, ಹಿಂಗೆ ಕೊಂಡ್ಕೊಂಡು ಬಾದಾಮ್ 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 ಅಂತಾರೆ. ನನಗೊಂದು ಅರ್ಥ ಆಗಲಿಲ್ಲ, ಗುರು ಬಾದಾಮ್ ಅಲ್ಲಿದೆಯಾ ಇಲ್ಲಿದೆಯಾ? ಸರಿ ಹೇಳು, ಇದನ್ನು ನೋಡ್ಬಿಟ್ಟು ಯಾವನಾದ್ರು ಬಾದಾಮ್ ಅಂತಾನ ಗುರು? ನಾನು ನಿಜ ಇಷ್ಟೆಲ್ಲ ಇವ್ರುಗಳ್ದೆಲ್ಲ ಬಾದಾಮ್ ನೋಡ್ಬಿಟ್ಟು ನಾನು ರಿಯಲ್ ಲೈಫಲ್ಲಿ ಬಾದಾಮ್ ತಿನ್ನೋದು ಬಿಟ್ಬಿಟ್ಟೆ.
ಇಷ್ಟು ದೊಡ್ಡ ದೊಡ್ಡ ಬಾದಾಮ್ಗಳ ಮಧ್ಯೆ ನಾನೊಂದು ಸಣ್ಣ ಬಾದಾಮಿ ಇಟ್ಕೊಂಡು ಬಂದರೆ ಏನು ಯೂಸ್ ಇರುತ್ತೆ ಹೇಳಿ ನನಗೆ ಅಂಥದ್ದು ಇಂಥದ್ದೆಲ್ಲ ಸೈಕಲ್ ಆಗೋಗ್ಬಿಡ್ತು. ಈ ರೀಲ್ಸಲ್ಲಿ ಇನ್ನೂ ಕೆಲವ್ರದ್ದು ವಿಚಿತ್ರ ಟೈಪ್ ಎಲ್ಲ ಇರ್ತಾವ್ರು. ಈ ರೀಲ್ಸಲ್ಲಿ ನಾನು ಎಲ್ಲೋ ಒಂದೇ ಅಂತ ಹೇಳಕ್ ಬರಲ್ಲ, ಕೆಲವರು ರಿಯಲ್ ಟ್ಯಾಲೆಂಟ್ ತೋರಿಸ್ತಾರೆ, ಇನ್ ಕೆಲವರು ಏನೇನೋ ತೋರಿಸ್ತಾರೆ, ಕಂಟೆಂಟ್ಸ್ ಅದನ್ನೆಲ್ಲ ನೋಡೋಕ್ಕಾಗಲ್ಲ, ಅದೆಲ್ಲ ಕ್ಲಿಯರ್ ಕಂಟೆಂಟ್ಸ್ ಅದು, ಅದು ಕಂಟೆಂಟ್ಸ್ ತೋರಿಸ್ದೇ ಅವ್ರು ರೀಲ್ಸ್ ಇಲ್ಲ. ಆ ರೀತಿ ನನಗೆ ಇವ್ರದ್ದು ಈ ಆಟಗಳನ್ನೆಲ್ಲ ನೋಡ್ಬಿಟ್ಟು ನನಗೆ ಸಾಕಾಗೋಯ್ತು. ಅದಕ್ಕೆ ಇಲ್ಲಿ ವರ್ಟಿಕಲ್ ಸ್ವೈಪ್ ಮಾಡೋದಕ್ಕಿಂತ ಅಲ್ಲಿ ರೈಟ್ ಸ್ವೈಪ್ ಮಾಡೋದೇ ಬೆಟರ್ ಅಂತೇಳಿ ನಾನು ಟಿಂಡರ್ ಜಾಯ್ನ್ ಆಗಿದ್ದೆ. ಥ್ಯಾಂಕ್ ಯು. ದಿಸ್ ಇಸ್ ಶೋಭಿತ್, ಹ್ಯಾಶ್ ಟ್ಯಾಗ್ ಎನ್ ವೈ ಬಿ ಸೈನಿಂಗ್ ಔಟ್.